ನೋಡ್ತಿದ್ದೀರಾ ನ್ಯೂಸ್ ಅಲರ್ಟ್. ನಾನು ಲೀಲಾ ಶ್ರೀನಿವಾಸ್. ಸ್ಪೋರ್ಟ್ಸ್ ನ್ಯೂಸ್ ಗೆ ಸ್ವಾಗತ. ಐಪಿಎಲ್ ಆರಂಭಕ್ಕಿನ್ನೂ ಕೇವಲ 8 ದಿನ ಬಾಕಿ ಇದ್ದು ಈಗಾಗಲೇ ಮರುಳುಗಾಡಿನ ಐಪಿಎಲ್ ಮಹಾಸಂಗ್ರಮ ಕಿಕ್ ಪಡೆದುಕೊಳ್ಳುತ್ತಿದೆ. ಜೊತೆಗೆ ಆಟಗಾರರು ಸಹ ವಿಭಿನ್ನ ರೀತಿಯಲ್ಲಿ ಅಭಿಮಾನಿಗಳನ್ನ ರಂಜಿಸೋಕೆ ರೆಡಿಯಾಗಿದ್ದಾರೆ. ಕೊರೋನಾ ಅವಧಿಯಿಂದಾಗಿ ಈ ಬಾರಿಯ ಐಪಿಎಲ್ ನಲ್ಲಿ ಬಯೋಬಬಲ್ ನಿಯಮ ಇರೋದ್ರಿಂದ ಆಟಗಾರರು ಎಲ್ಲೋ ಹೊರಹೋಗುವಂತಿಲ್ಲ. ಹೀಗಾಗಿ ಸಿಎಸ್ ಗೆ ಆಟಗಾರರಾದ ರವೀಂದ್ರ ಜಡೇಜಾ ಹಾಗೂ ಕರಣ್ ಶರ್ಮಾ ಟೇಬಲ್ ಟೆನಿಸ್ ಪಂದ್ಯ ಆಡೋ ಮೂಲಕ ಟೈಮ್ ಪಾಸ್ ಮಾಡಿದ್ದಾರೆ. ಇಬ್ಬರ ನಡುವೆ 19 ಸೆಕೆಂಡ್ ನ ರೋಚಕ ಫೈಟ್ ನಡೆದಿದ್ದು ಈ ಪಂದ್ಯದಲ್ಲಿ ರವೀಂದ್ರ ಜಡೇಜಾಗೆ ಗೆಲುವು ಸಾಧಿಸಿದ್ರು. ಈ ವಿಡಿಯೋವನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತನ್ನ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿದ್ದು ಇಷ್ಟು ದಿನ ತಮ್ಮ ನೆಚ್ಚಿನ ಆಟಗಾರರ ಬ್ಯಾಟಿಂಗ್ ಬೌಲಿಂಗ್ ಅಬ್ಬರ ನೋಡಿದ್ದ ಅಭಿಮಾನಿಗಳು ಇದೀಗ ಟೆನಿಸ್ ಪಂದ್ಯವನ್ನ ನೋಡಿ ಫುಲ್ ಖುಷಿಯಾಗಿದ್ದಾರೆ. ಇನ್ನು ಮತ್ತೊಂದೆಡೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ದುಬೈ ಅಂಗಳದಲ್ಲಿ ರೋಹಿತ್ ಶರ್ಮಾ ಪ್ರಾಕ್ಟೀಸ್ ಟೈಮ್ ನಲ್ಲಿ ಡ್ರೋನ್ ಕಂಟ್ರೋಲ್ ಮಾಡ್ತಿರೋ ಫನ್ನಿ ವಿಡಿಯೋವನ್ನ ಶೇರ್ ಮಾಡಿದೆ. ಒಟ್ಟಿನಲ್ಲಿ ಬಯೋಬಬಲ್ ನಿಯಮ ಇದ್ರು ಮರಳುಗಾಡಿನಲ್ಲಿ ಐಪಿಎಲ್ ಆಟಗಾರರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಅರಬ್ ನಾಡಿನಲ್ಲಿ ನಡೆಯಲಿರೋ ಕಲರ್ಫುಲ್ ಟೂರ್ನಿಗೆ ಕೌಂಟ್ ಡೌನ್ ಶುರುವಾಗಿದ್ದು ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿ ನೂತನ ಜರ್ಸಿಯನ್ನ ಬಿಡುಗಡೆಗೊಳಿಸಿತು. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಹೊಸ ಜರ್ಸಿ ಅನಾವರಣ ಮಾಡಿದ್ದು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ರಾಜಸ್ಥಾನ್ ರಾಯಲ್ಸ್ ತಂಡದ ಹೊಸ ಜರ್ಸಿಯನ್ನ ವಿನೂತನವಾಗಿ ಸಮುದ್ರದ ದಡದಲ್ಲೇ ಬಿಡುಗಡೆ ಮಾಡಲಾಯಿತು. ಹೊಸ ಜರ್ಸಿ ಹೇಗಿರುತ್ತೆ ಅನ್ನೋ ಕುತೂಹಲದೊಂದಿಗೆ ರಾಜಸ್ಥಾನ್ ಆಟಗಾರರು ಬೀಚ್ ಗೆ ಬಂದಿದ್ದರು. ಜೊತೆಗೆ 10 ಹಲವು ಕುತೂಹಲಗಳೊಂದಿಗೆ ರಾಜಸ್ಥಾನ್ ಆಟಗಾರರು ಜರ್ಸಿಯನ್ನ ಹೇಗೆ ರಿಲೀಸ್ ಮಾಡ್ತಾರೆ ಅಂತ ಕಾಯುತ್ತಿದ್ದರು. ಹೀಗೆ ರಾಜಸ್ಥಾನ್ ಆಟಗಾರರು ತೀವ್ರ ಕುತೂಹಲದೊಂದಿಗೆ ಬೀಚ್ ನಲ್ಲಿ ಕಾಯುತ್ತಿದ್ದಾಗಲೇ ಹೆಲಿಕಾಪ್ಟರ್ ಒಂದು ಹಾರಿ ಬಂದಿತ್ತು. ನೋಡ ನೋಡುತ್ತಿದ್ದಂತೆ ಸ್ಪೇನ್ ನ ಸ್ಕೈ ಡ್ರೈವಿಂಗ್ ಅಥ್ಲೀಟ್ ಡ್ಯಾನಿ ರೋಮನ್ ಬ್ಯಾಗ್ ನಲ್ಲಿ ಜರ್ಸಿಯನ್ನ ಇಟ್ಟುಕೊಂಡು ಪ್ಯಾರಾಚೂಟ್ ನಲ್ಲಿ ಹಾರಿದ್ದರು. ಸಾವಿರಾರು ಕಿಲೋಮೀಟರ್ ಭುಗಿಲೆತ್ತರಕ್ಕೆ ಅಕ್ಕಿಯಂತೆ ಹಾರಿದ್ದ ಡ್ಯಾನಿ ಆಟಗಾರರಿಗೆ ಗೊತ್ತಾಗದಂತೆ ಜರ್ಸಿಯನ್ನ ಆಟಗಾರರ ಬಳಿಗೆ ತಂದರು. ರೋಮನ್ ತಂದಿದ್ದ 3 ಜರ್ಸಿಗಳನ್ನ ಡೇವಿಡ್ ಮಿಲ್ಲರ್, ರಾಬಿನ್ ಉತ್ತಪ್ಪ ಹಾಗೂ ರಿಯಾನ್ ಪರಾಗ್ ಬೀಚ್ ಬಳಿಯೇ ಹಾಕಿಕೊಂಡು ಬಿಡುಗಡೆಗೊಳಿಸಿದರು. ಹೀಗೆ 10 ಹಲವು ವಿಶೇಷತೆಗಳಿಂದ ರಾಜಸ್ಥಾನ್ ರಾಯಲ್ಸ್ ಕಪ್ ಗೆಲ್ಲುವ ಹಾಟ್ ಫೇವರೇಟ್ ತಂಡವಾಗಿ ರಣರಂಗಕ್ಕೆ ಸಿದ್ಧವಾಗುತ್ತಿದೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಪುತ್ರಿ ಝಿವಾ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಕ್ಯೂಟ್ನೆಸ್ ನಿಂದ ಎಲ್ಲರ ಮನಗೆದ್ದಿದ್ದಾಳೆ. ಝಿವಾ ಇದೀಗ ತಾನು ಅಪ್ಪನ ಬಿಗ್ ಫ್ಯಾನ್ ಎಂದು ಹೇಳಿದ್ದಾಳೆ. ಎಂಎಸ್ ಧೋನಿ ಅಂದ್ರೆ ಸಾಕು ಕ್ರಿಕೆಟ್ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಕ್ರೇಜ್. ಹಾಗೆಯೇ ಧೋನಿಯ ಪುಟ್ಟ ಮಗು ಝಿವಾಗೂ ಕೂಡ ತನ್ನ ಅಪ್ಪನನ್ನ ಕಂಡ್ರೆ ತುಂಬಾ ಪ್ರೀತಿ. ಧೋನಿ ಮಡದಿ ಸಾಕ್ಷಿ ತಮ್ಮ ಮಕ್ಕಳು ಹಾಗೂ ಪತಿಯ ಅನೇಕ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಲೇ ಇರುತ್ತಾರೆ. ಜೊತೆಗೆ ಈ ಪುಟ್ಟ ಪೋರಿ ನೆಟ್ಟಿಗರ ಮುತ್ತಿನ ಪುಟ್ಟಿ ಆಗಿದ್ದಾಳೆ. ತನ್ನ ತಂದೆಯ ಸ್ಕೆಚ್ ಒಂದನ್ನ ಹಿಡಿದುಕೊಂಡಿರುವ ಝಿವಾಗೆ ಚಿತ್ರದಲ್ಲಿ ಇರುವುದು ಯಾರೆಂದು ಕೇಳಿದಾಗ ಇದು ಪಪ್ಪ ಎಂದಿದ್ದಾಳೆ. ಅದು ನಿನ್ನ ಅಪ್ಪ ಅನ್ನೋದು ಗ್ಯಾರಂಟಿನಾ ಎಂದು ಸಾಕ್ಷಿ ಕೇಳಿದಾಗ ಝಿವಾ ಮಹೇಂದ್ರ ಸಿಂಗ್ ಧೋನಿ ಎಂದಿದ್ದಾಳೆ. ವಿಡಿಯೋಗೆ ಪಪ್ಪಾಸ್ ಬಿಗ್ಗೆಸ್ಟ್ ಫ್ಯಾನ್ ಎಂದು ಕ್ಯಾಪ್ಷನ್ ಹಾಕಿದ್ದು ಝಿವಾನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಲಾಗಿದೆ. ಜೊತೆಗೆ ಈ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ. ಅಂತಿಮ ಫೈನಲ್ ಪಂದ್ಯದಲ್ಲಿ ಸೇಂಟ್ ಲೂಸಿಯಾ ವಿರುದ್ಧ ಟ್ರಿನಿಟ್ಯಾಗೋ ನೈಟ್ ರೈಡರ್ಸ್ ತಂಡ ಬ್ಯಾಟಿಂಗ್ ಬೌಲಿಂಗ್ ನಲ್ಲಿ ಮಿಂಚಿ 8 ವಿಕೆಟ್ ಗಳ ಭರ್ಜರಿ ಜಯ ಸಾಧಿಸಿದೆ. ಈ ಮೂಲಕ ಕೆರಿಬಿಯನ್ ಪ್ರೀಮಿಯರ್ ಲೀಗ್ 8ನೇ ಆವೃತ್ತಿಗೆ ತೆರೆ ಬಿದ್ದಿದೆ. ಸಿಪಿಎಲ್ ಇತಿಹಾಸದಲ್ಲಿ ದಾಖಲೆಯ ಬಾರಿಗೆ ಪ್ರಶಸ್ತಿಗೆ ಮುತ್ತಿಕ್ಕಿದ ಸಾಧನೆ ಮಾಡಿದೆ. ಇಡೀ ಟೂರ್ನಿಮೆಂಟ್ ಅಲ್ಲಿ ಒಂದೇ ಒಂದು ಸೋಲು ಕಾಣದ ಕೋಲಾರ ಪಡೆ ಇದೇ ಸಾಧನೆಯನ್ನ ಫೈನಲ್ ನಲ್ಲೂ ಮುಂದುವರೆಸಿ ಈ ದಾಖಲೆ ಬರೆದಿದೆ. ಸರ್ವಾಂಗೀಣ ಪ್ರದರ್ಶನ ನೀಡಿದ ನೈಟ್ ರೈಡರ್ಸ್ ಅರ್ಹವಾಗಿಯೇ ಚಾಂಪಿಯನ್ ಪಟ್ಟಕ್ಕೇರಿದೆ. ಟಾಸ್ ಸೋತು ಬ್ಯಾಟಿಂಗ್ ಗೆ ಇಳಿದ ಸೇಂಟ್ ಲೂಸಿಯಾ ತಂಡ ಆರಂಭದಲ್ಲೇ ಆರ್ ಕಾರ್ನಿವೆಲ್ ವಿಕೆಟ್ ಕಳೆದುಕೊಂಡಿದೆ. ಆಸ್ಟ್ರೇಲಿಯಾದ ರನ್ ಮಿಷನ್ ಸ್ಟೀವ್ ಸ್ಮಿತ್ ಭಾರತದ ರನ್ ಸರದಾರ ವಿರಾಟ್ ಕೊಹ್ಲಿಯನ್ನ ಹೊಗಳಿದ್ದಾರೆ.
ಏಕದಿನ ಕ್ರಿಕೆಟ್ನಲ್ಲಿ ಕೊಹ್ಲಿ ಸದ್ಯ ಅತ್ಯುತ್ತಮ ಬ್ಯಾಟ್ಸ್ಮನ್ ಎಂದು ಸ್ಮಿತ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೊಹ್ಲಿ ಸ್ಮಿತ್ ಇಬ್ಬರು ಡಿಸೆಂಬರ್ 3ರಿಂದ ಆರಂಭವಾಗಲಿರುವ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿಯಲ್ಲಿ ಎದುರಾಗಲಿದ್ದಾರೆ. ಟೆಸ್ಟ್ ಸರಣಿಗೂ ಮುನ್ನ ವಿರಾಟ್ ಕೊಹ್ಲಿ ಮತ್ತು ಸ್ಟೀವ್ ಸ್ಮಿತ್ ಮುಂಬರಲ್ಲಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಿಂದ ಕಣಕ್ಕಿಳಿದರೆ ಸ್ಮಿತ್ ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ ಆಗಿ ಆಗಲಿದ್ದಾರೆ. ಸದ್ಯ ಇಂಗ್ಲೆಂಡ್ ಪ್ರವಾಸದಲ್ಲಿರುವ ಸ್ಮಿತ್ ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ ಮಾತುಕತೆ ನಡೆಸಿದ್ದು ಈ ವೇಳೆ ಕೆಲವು ಪ್ರಶ್ನೆಗಳನ್ನ ಕೇಳಲಾಯಿತು. ಸ್ಮಿತ್ ಬಳಿ ಏಕದಿನ ಕ್ರಿಕೆಟ್ ನಲ್ಲಿ ಶ್ರೇಷ್ಠ ಬ್ಯಾಟ್ಸ್ಮನ್ ಯಾರೆಂದು ಪ್ರಶ್ನಿಸಲಾಯಿತು. ಇದಕ್ಕೆ ಉತ್ತರಿಸಿದ ಸ್ಮಿತ್ ಸದ್ಯ ODI ನಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಎಂದಿದ್ದಾರೆ. ಈಗ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿರುವ ಕೊಹ್ಲಿ ODI ನಲ್ಲಿ ಹೆಚ್ಚು ರನ್ ಗಳಿಸಿರುವ ಸಕ್ರಿಯ ಆಟಗಾರರಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಕೊಹ್ಲಿ ಖಾತೆಯಲ್ಲಿ 11,867 ODI ರನ್ ಗಳಿವೆ. ಇತ್ತ ಸ್ಮಿತ್ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನ ಪಡೆದಿದ್ದಾರೆ. ಕ್ರಿಕೆಟ್ ಮಂಡಳಿಗಳ ಮೇಲೆ ರಾಜಕೀಯ ಹಿಡಿತ ಹೊಂದಿರುವುದು ICC ನಿಯಮಕ್ಕೆ ವಿರುದ್ಧವಾಗಿದ್ದು ದಕ್ಷಿಣ ಆಫ್ರಿಕಾ ಸರ್ಕಾರ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಮಂಡಳಿಯನ್ನ ಅಮಾನತುಗೊಳಿಸಿದೆ. ದಕ್ಷಿಣ ಆಫ್ರಿಕಾ ದೇಶದ ಸರ್ಕಾರ ತನ್ನ ರಾಷ್ಟ್ರೀಯ ಕ್ರಿಕೆಟ್ ತಂಡವನ್ನ ಅಮಾನತು ಮಾಡಿ ಕ್ರಿಕೆಟ್ ಮಂಡಳಿಯ ಮೇಲೆ ಹಿಡಿತ ಸಾಧಿಸಿದೆ. ಈ ಹಿಂದೆ ಜಿಂಬಾಬ್ವೆ ತಂಡವನ್ನ ಕೂಡ ಇದೇ ಕಾರಣದಿಂದಲೇ ಅಮಾನತು ಮಾಡಲಾಗಿತ್ತು. ದಕ್ಷಿಣ ಆಫ್ರಿಕಾದ ಕ್ರೀಡಾ ಒಕ್ಕೂಟ ಮತ್ತು ಒಲಿಂಪಿಕ್ ಸಮಿತಿ ಕ್ರಿಕೆಟ್ ದಕ್ಷಿಣ ಆಫ್ರಿಕಾ ಮಂಡಳಿಯನ್ನ 1 ತಿಂಗಳ ಅವಧಿಗೆ ಅಮಾನತುಗೊಳಿಸಿದ್ದು ಈ ಅವಧಿಯಲ್ಲಿ SASOC ತನಿಖೆ ನಡೆಸಲಿದೆ. ಭ್ರಷ್ಟಾಚಾರದ ಪ್ರಕರಣಗಳಿಂದಾಗಿ ಪ್ರಮುಖ ಆಟಗಾರರು ಮೂಲೆ ಗುಂಪಾಗಿದ್ದು ಈಗಿನ ಬೆಳವಣಿಗೆಯು ಕ್ರಿಕೆಟ್ ಮಂಡಳಿಯ ಮೇಲೆ ತೀವ್ರ ಹಿನ್ನಡೆ ಉಂಟು ಮಾಡಿದೆ. ಕಳೆದ ಕೆಲವು ವರ್ಷಗಳಿಂದ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಮಂಡಳಿ ಆಡಳಿತಕ್ಕೆ ಸಂಬಂಧಿಸಿದಂತಹ ಬಿಕ್ಕಟ್ಟುಗಳನ್ನ ಎದುರಿಸುತ್ತಿತ್ತು. ಈ ಕಾರಣದಿಂದ ದಕ್ಷಿಣ ಆಫ್ರಿಕಾ ಸರ್ಕಾರ ಮಂಡಳಿಯನ್ನ ತನ್ನ ಹಿಡಿತಕ್ಕೆ ಪಡೆದಿದೆ. ಇನ್ನು ICC ನಿಯಮದ ಪ್ರಕಾರ ಸರ್ಕಾರವು ಕ್ರಿಕೆಟ್ ಮಂಡಳಿಯ ಕಾರ್ಯಚಟುವಟಿಕೆಯ ನಡುವೆ ಹಸ್ತಕ್ಷೇಪ ಮಾಡುವಂತಿಲ್ಲ. ಹೀಗೆ ಮಾಡಿದರೆ ತಂಡವು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳಿಂದ ಹೊರಗುಳಿಯಬೇಕಾಗುತ್ತದೆ. ಅಂದರೆ ಕ್ರಿಕೆಟ್ ಮಂಡಳಿಗಳ ಮೇಲೆ ರಾಜಕೀಯ ಹಿತ ಹೊಂದಿರುವುದು ICC ನಿಯಮಕ್ಕೆ ವಿರುದ್ಧ. ಈ ಕಾರಣದಿಂದಲೇ ಕಳೆದ ವರ್ಷ ಜಿಂಬಾಬ್ವೆ ತಂಡವನ್ನ ಕೂಡ ಅಮಾನತು ಮಾಡಲಾಗಿತ್ತು. ವಿಶ್ವದ ಅತ್ಯಂತ ಬಲಿಷ್ಠ ತಂಡಗಳಲ್ಲಿ ಒಂದಾಗಿದ್ದ ದಕ್ಷಿಣ ಆಫ್ರಿಕಾ ಕಳೆದ ಕೆಲವು ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಾಹೀನ ಪ್ರದರ್ಶನ ನೀಡುತ್ತಿದೆ. ಇದಕ್ಕೆ ತಂಡದ ಸ್ಟಾರ್ ಆಟಗಾರರ ನಿವೃತ್ತಿ ಒಂದು ಕಾರಣವಾದರೆ ಸೂಕ್ತ ಪ್ರತಿಭೆಗಳನ್ನ ಹೆಕ್ಕಿ ತರುವಲ್ಲಿ ಮ್ಯಾನೇಜ್ಮೆಂಟ್ ಕೂಡ ವಿಫಲವಾಗಿದೆ. ಇದು ಈಕೆ ಮುಂದುವರಿದರೆ ಅರಿಟ ಪಡೆ ತನ್ನ ವೈಭವವನ್ನ ಕಳೆದುಕೊಳ್ಳುತ್ತದೆ ಎಂಬ ಅಪಾಯವನ್ನ ಅರಿತುಕೊಂಡಿದ್ದ ದಕ್ಷಿಣ ಆಫ್ರಿಕಾ ಕೆಲ ಕ್ರಾಂತಿಕಾರಿ ಬೆಳವಣಿಗೆ ಮೂಲಕ ತಂಡವನ್ನ ಸುಧಾರಿಸುವ ಪ್ರಯತ್ನ ಮಾಡಿತ್ತು. ಕಳೆದ ವರ್ಷ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಸಂಸ್ಥೆಯಲ್ಲಿನ ಭ್ರಷ್ಟಾಚಾರ ಬಯಲಾಗಿ ಮಾಜಿ ನಾಯಕ ಗ್ರೇಮ್ ಸ್ಮಿತ್ ಅವರನ್ನ ಬೋರ್ಡ್ನ ನೂತನ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಮಾಜಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮಾರ್ಕ್ ಬೌಶರ್ ಅವರನ್ನ 2023ರವರೆಗೆ ತಂಡದ ಮುಖ್ಯ ಕೋಚ್ ಆಗಿ ನೇಮಕ ಮಾಡಲಾಗಿತ್ತು. ಇಷ್ಟೆಲ್ಲ ಬದಲಾವಣೆ ತಂದರೂ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ನಲ್ಲಿ ಮಾತ್ರ ಅಷ್ಟೊಂದು ಹೇಳಿಕೊಳ್ಳುವಂತಹ ಬದಲಾವಣೆ ಏನೂ ಆಗಲಿಲ್ಲ. ಈ ನಡುವೆ ದಕ್ಷಿಣ ಆಫ್ರಿಕಾ ಸರ್ಕಾರ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಮಂಡಳಿಯನ್ನ ಅಮಾನತು ಮಾಡಿರುವುದು ಮಂಡಳಿಗೆ ಬಹುದೊಡ್ಡ ಆಘಾತವಾಗಿದೆ. ಐಪಿಎಲ್ ಆರಂಭಕ್ಕೂ ಮುನ್ನವೇ ಅಭಿಮಾನಿಗಳಿಗೆ ಬಿಗ್ ಶಾಕ್ ಒಂದು ಎದುರಾಗಿದ್ದು ಈ ಬಾರಿಯ ಐಪಿಎಲ್ ನಲ್ಲಿ ದಕ್ಷಿಣ ಆಫ್ರಿಕಾ ಆಟಗಾರರು ಆಡುವುದು ಡೌಟ್ ಎನ್ನಲಾಗ್ತಿದೆ. ಇದರಿಂದ RCB ಟೀಮ್ಗೂ ಆಘಾತ ಎದುರಾಗಿದೆ. ಆಂತರಿಕ ಕಾರಣಗಳಿಂದ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಮಂಡಳಿಯನ್ನ ದಕ್ಷಿಣ ಆಫ್ರಿಕಾ ಕ್ರೀಡಾ ಒಕ್ಕೂಟ ಮತ್ತು ಒಲಿಂಪಿಕ್ ಸಮಿತಿ ಅಮಾನತು ಮಾಡಿ ತನ್ನ ತೆಕ್ಕೆಗೆ ಪಡೆದಿದೆ. ಹೀಗಾಗಿ ಕೆಲವೇ ದಿನಗಳಲ್ಲಿ ಆರಂಭವಾಗುವ ಐಪಿಎಲ್ ನಲ್ಲಿ ದಕ್ಷಿಣ ಆಫ್ರಿಕಾ ಆಟಗಾರರು ಆಡುವುದು ಡೌಟ್ ಎನ್ನಲಾಗ್ತಿದೆ. ದಕ್ಷಿಣ ಆಫ್ರಿಕಾ ತಂಡದ ಆಟಗಾರರಾದ ಕಂಗಿಸೋ ರಫಾಡಾ, ಲುಂಗಿ ಎಡೆಗಿಡಿ, ಪಬ್ ಡು ಪ್ಲೇಸಿಸ್, ಫಿಟ್ ಅಂಡ್ ಡಿ ಖಾಕ್, ಡೇಲ್ ಸ್ಟೇಟ್, ಎಂಬಿ ಡೆವಿಲಿಯರ್ಸ್, ಇಮ್ರಾನ್ ತಾಹಿರ್, ಕ್ರಿಸ್ ಮೋರಿಸ್ ಮತ್ತು ಡೆವಿಡ್ ಮಿಲ್ಲರ್ ಈ ಬಾರಿಯ ಐಪಿಎಲ್ ನಲ್ಲಿ ಭಾಗವಹಿಸಲಿದ್ದಾರೆ. ಆದರೆ ದಕ್ಷಿಣ ಕ್ರಿಕೆಟ್ ಮಂಡಳಿಯನ್ನ ರದ್ದು ಮಾಡಿರುವುದರಿಂದ ಈ ಆಟಗಾರರಿಗೆ ಐಪಿಎಲ್ ನಲ್ಲಿ ಆಡಲು ಅವಕಾಶ ಸಿಗಲಿದೆಯೇ ಎನ್ನುವ ಪ್ರಶ್ನೆ ಮೂಡಿದೆ. ಆಸ್ಟ್ರೇಲಿಯಾದ ಅರುಣ್ ಫಿಂಚ್, ಸ್ಪಿನ್ನರ್ ಅಡಮ್ ಜಂಪಾ ಮತ್ತು ಇಂಗ್ಲೆಂಡ್ನ ವೈನ್ ಅಲ್ಲಿ ಮೊದಲೆರಡು ಪಂದ್ಯಕ್ಕೆ ಅಲಭ್ಯವಾಗುವ ಸಾಧ್ಯತೆ ಇದೆ. ಈ ಸ್ಟಾರ್ ಆಟಗಾರರ ಅಲಭ್ಯತೆ RCBಗೆ ಆರಂಭದಲ್ಲಿ ಹಿನ್ನಡೆಯಾಗುವ ಹಾಗೆ ಮಾಡಿದ್ರೂ ಅಚ್ಚರಿಯೇನಿಲ್ಲ. ಸದ್ಯ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಕ್ರಿಕೆಟಿಗರು ಐಪಿಎಲ್ ನಿಯಮದ ಬಯೋ ಬಬಲ್ ಅಡಿಯಲ್ಲಿದ್ದಾರೆ.
ಹೀಗಾಗಿ ದುಬೈನಲ್ಲಿ ಯಾವುದೇ ಕ್ವಾರಂಟೈನ್ ಇರೋದಿಲ್ಲ ಅಂತ ಬಿಸಿಸಿಐ ತಿಳಿಸಿತ್ತು. ಆದ್ರೆ ಈಗ ಕೊರೋನಾ ದೃಷ್ಟಿಯಿಂದ ಯಾರು ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಹೀಗಾಗಿ ಎರಡು ತಂಡಗಳ ಆಟಗಾರರು ಐಪಿಎಲ್ ಆರಂಭಿಕ ಪಂದ್ಯಗಳಿಗೆ ಅಲಭ್ಯರಾಗುವ ಸಾಧ್ಯತೆ ಇದೆ. ವಿಶ್ವ ಅಂಧ ಕ್ರಿಕೆಟ್ ಅಧ್ಯಕ್ಷ ಜಿ ಕೆ ಮಹಂತೇಶ್ ಅವರ ಆತ್ಮಚರಿತ್ರೆ ಐ ಓಪನರ್ ಅನ್ನ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಬಿಡುಗಡೆ ಮಾಡಿದ್ದಾರೆ. ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಇನ್ ಇಂಡಿಯಾ ಅಧ್ಯಕ್ಷ ಮತ್ತು ವಿಶ್ವ ಅಂಧ ಕ್ರಿಕೆಟ್ ಅಧ್ಯಕ್ಷ ಜಿ ಕೆ ಮಹಂತೇಶ್ ಅವರ ಆತ್ಮಚರಿತ್ರೆ ಐ ಓಪನರ್ ಅನ್ನ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಬಿಡುಗಡೆ ಮಾಡಿದ್ದಾರೆ. ಹಿರಿಯ ಕ್ರಿಕೆಟ್ ಪತ್ರಕರ್ತ ಸತೀಶ್ ವಿಶ್ವನಾಥನ್ ಸಹ ಲೇಖಕರಾಗಿದ್ದು ಐ ಓಪನರ್ ಎಂಬ ಪುಸ್ತಕವು ದೃಷ್ಟಿ ವಿಕಲ ಚೇತನರಾದ ಮಹಂತೇಶ್ ಅವರ ಕಥೆಯನ್ನ ಅನುಸರಿಸುತ್ತದೆ. ಅಂಧರ ಕ್ರಿಕೆಟ್ನೊಂದಿಗೆ ಅವರ ಸುದೀರ್ಘ ಒಡನಾಟದ ಹೊರತಾಗಿ ಮಹಂತೇಶ್ ಅವರು ಅಂಗವಿಕಲರಿಗಾಗಿ ಸಮರ್ಥನಂ ಟ್ರಸ್ಟ್ನ ಸಂಸ್ಥಾಪಕ ವ್ಯವಸ್ಥಾಪಕ ಟ್ರಸ್ಟಿಯೂ ಆಗಿದ್ದಾರೆ. ವರ್ಚುವಲ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ದ್ರಾವಿಡ್, ನೀವು ಅಸಾಧಾರಣ ದೃಷ್ಟಿಯನ್ನ ಹೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಇದೊಂದು ದೊಡ್ಡ ನಿದರ್ಶನವಾಗಿದೆ. ಅಂಧರ ಕ್ರಿಕೆಟ್ ಮತ್ತು ಸಮರ್ಥನಂ ಟ್ರಸ್ಟ್ ಮೂಲಕ ಮಹಂತೇಶ್ ಅನೇಕರ ಜೀವನದಲ್ಲಿ ಒಂದು ಬದಲಾವಣೆಯನ್ನ ತಂದಿದ್ದಾರೆ. ದೊಡ್ಡ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜಿಸುವುದು ಸುಲಭ, ಆದರೆ ಬ್ಲೈಂಡ್ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜಿಸಲು ಹೆಚ್ಚಿನ ಧೈರ್ಯ ಮತ್ತು ಸಮರ್ಪಣೆ ಅಗತ್ಯವಿರುತ್ತದೆ. ಮಹಂತೇಶ್ ಮತ್ತು ಅವರ ತಂಡವು ನಂಬಲಾಗದ ಸಾಧನೆಗಳನ್ನ ಮಾಡಿದೆ. ನಾನು ಬ್ಲೈಂಡ್ ಕ್ರಿಕೆಟ್ ವಿಶ್ವಕಪ್ ಒಂದರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ ಮತ್ತು ಇದು ಅತ್ಯುತ್ತಮ ಆಟವಾಗಿದೆ. ಮಹಂತೇಶ್ ನಿಜವಾದ ನಾಯಕ. ಅವರು ವಿವಿಧ ಪ್ರತಿಕೂಲತೆಗಳನ್ನ ಪ್ರಚೋದಿಸಿ ತಮ್ಮ ಪ್ರಯಾಣವನ್ನ ಮುಂದುವರಿಸಿದರು ಮತ್ತು ಸುತ್ತಲಿನ ಅನೇಕ ಜನರಿಗೆ ಸ್ಫೂರ್ತಿ ನೀಡಿದರು ಎಂದು ದ್ರಾವಿಡ್ ಹೇಳಿದ್ದಾರೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿಯೇ.